ಮನುಷ್ಯ ಜೀವಿ ಎಂದ ಮಾತ್ರಕ್ಕೆ ಆತನಿಗೆ ಕಡು ಕಷ್ಟಗಳು ತಪ್ಪುವುದಿಲ್ಲ. ಕೋಟ್ಯಾಧೀಶನಿಗೂ ಸಂಕಷ್ಟಗಳು ತಪ್ಪಿದ್ದಲ್ಲ. ಬದುಕಿನ ಸಂಕಷ್ಟಗಳಿಗೆ ದೈವಶಕ್ತಿಯೇ ಕೊನೆಯ ಪರಿಹಾರ ಎಂದು ಭಕ್ತರು ನಂಬುತ್ತಾರೆ. ಹಾಗೆ ಕಾಯ ವಾಚ ಮನಸ ನಂಬಿದವರು ಏಳಿಗೆ ಕಂಡ ಪ್ರಕರಣಗಳೂ ಇವೆ. ಭಕ್ತರ ಅಭೀಷ್ಟಗಳನ್ನು ಈಡೇರಿಸಿ ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲೂ ಖ್ಯಾತಿಗಳಿಸಿದ ಅಂತಹ ದೈವ ಸನ್ನಿಧಾನವೊಂದು ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಬಜಗೂರು ಗ್ರಾಮದಲ್ಲಿದೆ. ಇವಳೇ ಆದಿಶಕ್ತಿ ಕೆಂಪಮ್ಮ. ಬೆಂಗಳೂರಿನಿಂದ ಸುಮಾರು 150 ಕಿಲೋಮೀಟರ್ ಮತ್ತು ಮಡಿಕೇರಿಯಿಂದ 161 ಕಿಲೋಮೀಟರ್ ದೂರದಲ್ಲಿದೆ ತಿಪಟೂರು. ಇಲ್ಲಿಂದ 17 ಕಿಲೋಮೀಟರ್ ದೂರದಲ್ಲಿರುವ ಬಜಗೂರಿನಲ್ಲಿ ನೆಲೆಸಿದ್ದಾಳೆ ಕೆಂಪಮ್ಮ. ಇಲ್ಲಿ ಕೆಂಪಮ್ಮ ಮಾತ್ರವಲ್ಲದೆ ಕೊಲ್ಲಾಪುರದಮ್ಮ, ಮೂಲಘಟ್ಟಮ್ಮ ಮತ್ತು ಆಂಜನೇಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಅನಾರೋಗ್ಯ ಸಮಸ್ಯೆ ಕಾಡಿದಾಗ ಭಕ್ತರು ಕೆಂಪಮ್ಮನನ್ನು ನಂಬಿ ಬರುತ್ತಾರೆ. ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕೊಲ್ಲಾಪುರದಮ್ಮ ಪರಿಹಾರ ನೀಡುತ್ತಾಳೆ. ಕೆಂಪಮ್ಮನನ್ನು ಆರಾಧಿಸುವ ಭಕ್ತರು ಮಡಿಲಕ್ಕಿ ಸೇವೆ ಮಾಡಿಸುತ್ತಾರೆ. ಮಡಿಲಕ್ಕಿ ಮಾಡಿಸಿದರೆ ಆರೋಗ್ಯ ಮತ್ತು ಎಷ್ಟೇ ಕಠಿಣವಾದ ಭೂಮಿ ಸಮಸ್ಯೆಗಳು ಪರಿಹಾರ ಕಾಣುತ್ತವೆ ಎಂಬ ನಂಬಿಕೆಯಿದೆ. ಪುಟ್ಟ ಗೋಪುರ, ಧ್ವಜಸ್ತಂಭ, ಪ್ರದಕ್ಷಿಣಾ ಪಥ, ಕಲ್ಯಾಣಿ ಮತ್ತು ಗರ್ಭಗೃಹಗಳನ್ನು ಒಳಗೊಂಡಿರುವ ಕೆಂಪಮ್ಮ ಸನ್ನಿಧಿ ಅತ್ಯಂತ ಆಕರ್ಷಣೀಯವಾಗಿದೆ. ಬೆಳ್ಳಿ ಹಾಗೂ ಬಂಗಾರದ ನಾಗನ ಹೆಡೆಯನ್ನು ಶಿರದಲ್ಲಿ ಹೊತ್ತು ಸ್ವರ್ಣಾಭರಣಗಳಿಂದ ಭೂಷಿತಳಾದ ಕೆಂಪಮ್ಮ ಅಭಯ ಹಾಗೂ ವರದ ಹಸ್ತದಿಂದ ತನ್ನ ಭಕ್ತರನ್ನು ಹರಸುತ್ತಾಳೆ. ಇಲ್ಲಿಗೆ ಬಂದು ಮಣ್ಣಿನಿಂದ ಮಾಡಿದ ಹಾವನ್ನು ಮನೆಗೆ ಕೊಂಡೊಯ್ದು ಪೂಜಿಸಿದರೆ ಸಮಸ್ಯೆ ಪರಿಹಾರವಾಗುತ್ತದೆ ಎಂಬುದು ಭಕ್ತರ ಅಚಲ ನಂಬಿಕೆ. ಸಮಸ್ಯೆ ಪರಿಹಾರವಾದ ಬಳಿಕ ಭಕ್ತರು ಮಣ್ಣಿನ ಹಾವನ್ನು ತಂದು ಹರಕೆಯಾಗಿ ಒಪ್ಪಿಸುತ್ತಾರೆ. ಇಲ್ಲಿರುವ ಆಂಜನೇಯ ಸ್ವಾಮಿಯು ಮಾಟ, ಮಂತ್ರ ಮತ್ತು ದುಷ್ಟ ಗ್ರಹಪೀಡೆಗಳಿಂದ ಮುಕ್ತಿ ನೀಡುತ್ತಾನೆ ಎಂದು ನಂಬಲಾಗಿದೆ. ನವರಾತ್ರಿ ಸಂದರ್ಭ ಕೆಂಪಮ್ಮ ದೇವಿಗೆ ವಿಶೇಷ ಅಲಂಕಾರ ಮತ್ತು ವಿವಿಧ ಆರಾಧನೆ ನಡೆಯುತ್ತದೆ. ಈ ಸಂದರ್ಭ ಅಂಬಾರಿ ಮೇಲೆ ಬರುವ ದೇವಿಯನ್ನು ನೋಡುವುದೇ ಬದುಕಿನ ದಿವ್ಯ ಅನುಭೂತಿ. ಭಕ್ತರು ಅಲಂಕಾರ ಸೇವೆ, ಕುಂಕುಮಾರ್ಚನೆ, ಮಡಿಲಕ್ಕಿ ಸೇವೆ, ಮಣ್ಣಿನ ಹರಕೆ, ಉಡಿ ಸೇವೆಗಳನ್ನು ಮಾಡಿಸುತ್ತಾರೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಇಲ್ಲಿ ಪೂಜೆ ನಡೆಯುತ್ತದೆ. ಚಿತ್ತಾರಕ್ಕಾಗಿ ಸಂತೋಷ್ ರೈ, ಮಡಿಕೇರಿ.